ಚೆನ್ನಾಗಿ ಎಲ್ರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಅವಲಕ್ಕಿನ ಹುರಿದ್ಬಿಟ್ಟು ಒಗ್ಗರಣೆಯಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹೇಗೆ ಒಂದು ಮಿಕ್ಸ್ಚರ್ ಮಾಡೋದಪ್ಪ, ಹೆಲ್ದಿ, ಒಂದು ತಿಂಗಳ ತನಕ ಉಳಿಯುತ್ತೆ ಅಥವಾ 2 ತಿಂಗಳ ತನಕ, ಏನೇನು ಬೇಕು ಅಂತ ನೋಡೋಣ. ನನ್ನ ಚಾನಲ್ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ಈಗ ನಾನು ಇದಕ್ಕೆ ಅವಲಕ್ಕಿ ಇರುತ್ತಲ್ಲ, ಪೇಪರ್ ಅವಲಕ್ಕಿ, ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅಮೆಝಾನ್ ಕಪ್ಪಿಂದ 8 ಕಪ್ ತೊಗೊಂಡಿದ್ದೀನಿ ನೋಡಿ. ಕೈಯಿಂದ ಮುಟ್ಟಿದ್ರೆ ಪುಡಿಯಾಗುತ್ತೆ. ಹಾಗೆ ನೋಡಿ, ಸಾಸಿವೆ ಮತ್ತು ಜೀರಿಗೆ, ಒಂದು ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆಯೇ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು 1/25 ಎಲೆ, ಹಿಂಗು ಪೌಡರು 1 ಸ್ಪೂನ್ಗಿಂತ ಒಂಚೂರು ಕಡಿಮೆ, 2/3 ಸ್ಪೂನ್. ಹಾಗೆ ಕೆಂಪು ಮೆಣಸಿನ್ಕಾಯಿ ತುಂಡುಗಳು 8 ರಿಂದ 10 ತುಂಡು ಮಾಡಿರೋದು, 1/2 ಕಪ್ಪು ಬಾದಾಮಿ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 1/2 ಕಪ್ಪು ಕೊಬ್ಬರಿ, ಅದರದ್ದು ಹಿಂದಿನ ಭಾಗ ತೆಗೆದು ಕೊಬ್ಬರಿ ತೊಗೊಂಡಿದ್ದೀನಿ ಗ್ರೇಟ್ ಮಾಡಿರೋದು. ಹಾಗೆ 1/2 ಕಪ್ಪು ಕ್ಯಾಶ್ಯೂದು 1/2 ಅಂದರೆ ಗೋಡಂಬಿದು, 1/2 ಕಪ್ಪು ಕಡಲೆಕಾಯಿ ಬೀಜ, 1/2 ಕಪ್ಪು ಹುರಿಗಡಲೆ, ಮತ್ತು 1/2 ಕಪ್ಪು ದ್ರಾಕ್ಷಿ. ಹಾಗೆ ನೋಡಿ, ಎಳ್ಳು ಹುರಿದಿರೋದು 2 ಟೀಸ್ಪೂನು. ಹಾಗೆ ಕೊತ್ತಂಬರಿ ಹಸಿ ಅಂದರೆ ಒಣ 1 ಟೀಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಗಾರ್ನಿಷ್ ಮಾಡಲಿಕ್ಕೆ. ಹಾಗೆ ಉಪ್ಪು 1 ಟೀಸ್ಪೂನ್ ಅಷ್ಟು, ಬೇಕಾದ್ರೂ ನೋಡಿ ಹಾಕ್ಕೋಬೋದು. ಮತ್ತು ಅರಿಶಿನ ಪುಡಿ 1 ಟೀಸ್ಪೂನು, ಚಿಲ್ಲಿ ಪೌಡರ್ ಅಂದರೆ ಇದು ಮೆಣಸಿನ ಪುಡಿ 2 ಒಟ್ಟಿಗೆ ಮೆಣಸು ಮಿಕ್ಸ್ ಆಗಿರೋದು, ಮತ್ತು ಶುಗರ್ ಸಕ್ಕರೆ ಪುಡಿ 1 ಟೀಸ್ಪೂನು. ಈಗ 1/3 ಕಪ್ಪು ಕುಕ್ಕಿಂಗ್ ಆಯಿಲ್, ಯಾವುದೇ ಎಣ್ಣೆ ನೀವು ಬಳಸ್ತಿರೋ ಅದು ಕೊಬ್ಬರಿ ಎಣ್ಣೆ ಮುಂದೆ ಹಾಕ್ಬೇಡಿ. ಅದನ್ನ ಬಿಸಿ ಆದ ತಕ್ಷಣ ಅದಕ್ಕೆ 1/2 ಕಪ್ಪು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯಿರಿ. ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಂಡ್ರೆ ಒಳ್ಳೆಯದು ನೋಡಿ. ಇವಾಗ ಅದನ್ನು ಆಗಿದೆ, ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕ್ರಿಸ್ಪಿನೂ ಆಗಿದೆ, ಕಲರು ಚೇಂಜ್ ಆಗಿದೆ, ಮತ್ತು ಒಗ್ಗರಣೆಲಿ ಹುರಿತೀವಲ್ಲ ಅದರಿಂದ ತುಂಬ ಬ್ರೌನ್ ಏನು ಗೋಲ್ಡನ್ ಬ್ರೌನ್ ಏನು ಮಾಡ್ಕೋಬೇಕಂತಿಲ್ಲ, ಕ್ರಿಸ್ಪಿ ಆದರೆ ಸಾಕು. ಈಗ ಅದೇ ಎಣ್ಣೆಗೆ 1/2 ಕಪ್ಪು ಎಲ್ಲ ಅಮೆಝಾನ್ ಕಪ್ ಅಳತೆ, 1/2 ಕಪ್ಪು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಅದನ್ನು ಅದರಲ್ಲೇ ಎಣ್ಣೆಲ್ಲೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ ನೋಡಿ. ಇವಾಗ ಕ್ರಿಸ್ಪಿ ಆಗಿದ್ದು ನಿಮ್ಗೆ ಗೊತ್ತಾಗುತ್ತಲ್ವಾ. ಅದೇ ಪ್ಲೇಟ್ಗೆ, ಯಾವ ಪ್ಲೇಟ್ನಲ್ಲಿ ಆವಾಗಲೇ ನಾವು ಗೋಡಂಬಿ ಹಾಕ್ಕೊಂಡಿದ್ದೀವೋ ಅದಕ್ಕೆ ಹಾಕ್ಕೊಳ್ಳಿ, ಆಲ್ಮಂಡ್ಸ್ ಹಾಕ್ಕೊಂಡಿದ್ದೀವೋ. ಈಗ ಅದೇ ಇದಕ್ಕೆ 1/2 ಕಪ್ಪು ಬಾದಾಮಿ 1/2 ಮಾಡಿದ್ದೀನಿ ನಾನು ಸ್ಲೈಸಸ್ಸು, ಅದನ್ನು ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿ ಆಗಿದ್ದು ಗೊತ್ತಾಗುತ್ತಲ್ವ, ಆವಾಗ ತೆಗೆದು ಬಿಟ್ಟರೆ ಆಯಿತು ನೋಡಿ. ಇವಾಗ ಆಗಿದೆ, ತುಂಬ ಕ್ರಿಸ್ಪಿ, ಕಲರ್ ಚೇಂಜ್ ಆಗೋದು ಬೇಡ. ಅದೇ ಅಂದರೆ ಒಗ್ಗರಣೆ ಮತ್ತೆ ಹುರಿತೀವಲ್ಲ ನಾವು, ಅದೇ ಕಾರಣ. ಇದಕ್ಕೆ ಎಲ್ಲ ತೆಕ್ಕೊಂಬಿಡಿ ಒಂದೇ ಪ್ಲೇಟಲ್ಲಿ. ಆಮೇಲೆ ಇದಕ್ಕೆ ದ್ರಾಕ್ಷಿ 1/2 ಕಪ್ ಹಾಕ್ಕೊಳ್ಳಿ, ಅದು ಉಬ್ಬಿ ಬರಬೇಕು ಅಷ್ಟೊತ್ತ ತನಕ, ಹಾಗೆ ಕೈ ಆಡಿಸ್ಕೊಳ್ಳಿ ನೋಡಿ. ಉಬ್ಬಿ ಬಂದಿದ್ದು ನಿಮಗೆ ಇವಾಗ ಕಾಣಿಸ್ತಾ ಇರ್ಬೋದು, ಅದನ್ನು ಇವಾಗ ಅದೇ ಪ್ಲೇಟಿಗೆ ತೆಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಮನೆಯಲ್ಲಿ ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ ಅಲ್ವಾ, ಈ ರೀತಿ ತಿನ್ನಿಸೋಕೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾನು ಅವಕಲಕ್ಕಿ ಒಗ್ಗರಣೆ ಹಾಕ್ಬಿಟ್ಟು ಈ ಥರ ಮಾಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ ಹುರಿದಿರೋನು ಒಂದೇ ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಈ ಉಳಿದಿದ್ದ ಎಣ್ಣೆಯಲ್ಲೇ ಮಾಡೋದು ನಾವು. ಈಗ ಉಳಿದಿದ್ದ ಎಣ್ಣೆಗೆ 1 ಟೀಸ್ಪೂನು ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ ಹಾಕಿ ಚಟಪಟ ಅನ್ನಲಿ. ಚಟಪಟ ಆದಮೇಲೆ ಅದಕ್ಕೆ 1/2 ಕಪ್ಪು ಹುರಿಗಡಲೆ ಹಾಕ್ಕೊಳ್ಳಿ. ನಾವು ಆವಾಗ ಹುರಿಯಲಿಲ್ಲ, ಯಾಕಂದರೆ ಹುರಿಯೋ ಅಗತ್ಯ ಇಲ್ಲ, ಇದು ಜಸ್ಟ್ ಕೈ ಆಡಿಸ್ಕೊಂಡ್ರೆ ಸಾಕು. ಹಾಗೆ ಕೊಬ್ಬರಿ ಹಾಕ್ಕೊಳ್ಳಿ 1/2 ಕಪ್ಪು. ನಾನು ತುರಿದಾಗ ಅದರದ್ದು ಹಿಂದಿನ ಭಾಗ ತೆಗೆದು ಆ ಥರ ಹಾಕ್ಕೊಂಡಿದ್ದೀನಿ, ಪೀಸಸ್ ಮಾಡಿ ಹಾಕಲಿಲ್ಲ. ಇದು ತುಂಬ ರುಚಿ ಕೊಡುತ್ತೆ. ಹಾಗೆ ಕೆಂಪು ಮೆಣಸಿನ್ಕಾಯಿ ಪೀಸ್ಗಳು 1/10-12, ಮತ್ತು ಕರ್ಬೇವಿನ ಸೊಪ್ಪಿನ ಎಲೆ ಹಾಕ್ಕೊಳ್ಳಿ. ಅದನ್ನು ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ಮತ್ತೆ ಹುರಿತೀವಲ್ಲ ಅಲ್ಲಿ, ಅದರಿಂದ. ಹಾಗೆ 1/2 ಟೀಸ್ಪೂನು ಅರಿಶಿನ ಪುಡಿ, ಮತ್ತು 1 ಟೀಸ್ಪೂನು ಮೆಣಸಿನ ಪುಡಿ ಹಾಕ್ಕೊಳ್ಳಿ, 1 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ, ಹಾಗೆಯೇ 1 ಟೀಸ್ಪೂನು ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ಈಗ ಹಿಂಗು ಪೌಡ್ರ್ 2/3 ಟೀಸ್ಪೂನ್ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಲೋ ಫ್ಲೇಮಲ್ಲೇ ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಅದು ಪರಿಮಳಯುಕ್ತ ಆಗಬೇಕು ಅಷ್ಟರ ತನಕ ನೋಡಿ. ಅದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಂಬೈನ್ ಆಗಿಬಿಟ್ಟು, ಈಗ ಪರಿಮಳ ಬರ್ತಾ ಇದೆ. ಹೀಗೆಲ್ಲ ಹಾಕಿದ್ದೀವಲ್ಲ, ಈಗ ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ ನಾವು ಹುರಿದಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಅದರಲ್ಲೂ ಒಂದು ಸತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕೈ ಆಡಿಸ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಾಯಿತು ನೋಡಿರಿ ಎಷ್ಟು ಚೆನ್ನಾಗಾಯಿತು ಅಲ್ವಾ. ಲೋ ಫ್ಲೇಮಲ್ಲಿ ಹಾಕಿಡಬೇಕು ಅಂತಂದರೆ ಆವಾಗಲೇ ನಾವು ಹುರಿದಿದ್ದೀವಲ್ಲ, ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ. ಈಗ ನಾನು ಅವಲಕ್ಕಿ ಇಟ್ಟಿದ್ದೀನಲ್ಲ, ಅದು ಬಿಸಿಲಲ್ಲಿ ಒಣಗಿಸಿರೋದು, 8 ಕಪ್ಪು ಅದನ್ನು ಹಾಕ್ಕೊಳ್ಳಿ. ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಇದು. ಈಗ 2 ಸೌಟಿಂದ ಈ ಥರ ಕೈ ಆಡಿಸ್ಕೊಳ್ಳಿ, ಯಾಕೆ ಅಂತಂದರೆ 1ರಿಂದ ಮಾಡಿದ್ರೆ ಆಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯ್ತಲ್ಲ, ಎಷ್ಟು ಚೆನ್ನಾಗಾಯ್ತು ನೋಡಿ. ಇದನ್ನು ಹೀಗೆ ಕೈ ಆಡಿಸು, ಮತ್ತು ಅದರ ಟೇಸ್ಟ್ ನೋಡ್ಕೊಳ್ಳಿ. ಅಕಸ್ಮಾತ್ತಾಗಿ ಇದು ಉಪ್ಪು ಅಥವಾ ಸಕ್ಕರೆ ಪುಡಿ ಬೇಕಾದರೆ, ಮೆಣಸಿನ ಪುಡಿ ಬೇಡ,
ಉಪ್ಪು ಸಕ್ಕರೆ ಪುಡಿ ಬೇಕಾದರೆ ಒಂಚೂರು ಹಾಕ್ಕೋಬೋದು. ಈಗ ಉಪ್ಪು ಹಾಕ್ಕೊಳ್ಳಿ, ಒಂಚೂರು ಕಮ್ಮಿ ಇದೆ, ಒಂದು ಅರ್ಧ ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ ಪುಡಿನೂ ಅಷ್ಟೇ, ಸ್ವಲ್ಪ ಹಾಕ್ಕೋಬೇಕಾಗತ್ತೆ, ಒಂದು ಅರ್ಧ ಟೀಸ್ಪೂನ್ ಅಷ್ಟು ಹಾಕಿದ್ದೀನಿ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬ ರುಚಿಯಾಗುತ್ತೆ ಮತ್ತು ಹೆಲ್ದಿ, ಅದರಿಂದ ಯಾರು ಬೇಕಾದರೂ ತಿನ್ಬೋದಲ್ವಾ. ಹಾಗೆ ಅದಕ್ಕೆ ನಾನು ಹುರಿದಿಟ್ಟಿದ್ದು ಎಳ್ಳು 2 ಟೀಸ್ಪೂನು, ಇದು ಎಕ್ಸ್ಟ್ರಾ ಒಂಥರ ಕರ್ಮ ಕುರುಮ ಅಂತ ಅನ್ನತ್ತೆ ಅದರಿಂದ ಅದು. ಮತ್ತು ಕೊತ್ತಂಬರಿ ಬೀಜ ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್. ಇದು ಹಸಿ, ಬಟ್ ಇದರಲ್ಲಿ ಹಾಕಿದ ಮೇಲೆ ಅದು ಒಂಥರ ಕ್ರಿಸ್ಪ್ ಆಗುತ್ತಲ್ವಾ, ಅದು ಒಂದು ಫ್ಲೇವರ್ ಕೊಡುತ್ತೆ. ಇದು ಇದು ಸಾಧಾರಣ 2 ತಿಂಗಳ ತನಕ ಹಾಳಾಗೋದಿಲ್ಲ ನೋಡಿ, ಯಾಕಂದರೆ ಫ್ರೆಶ್ ಆಗಿರೋ ಎಣ್ಣೆ ಯೂಸ್ ಮಾಡಿ. ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್, ಇದು ಸೂಪರ್ ಆಗುತ್ತೆ. ಇದು ಇದನ್ನು ಎಂಜಾಯ್ ಮಾಡ್ಬೇಕು, ಯಾವಾಗಾದರೂ ಹಸಿವಾದಾಗ ಒಂದು ಸ್ವಲ್ಪ ಬಂದು ಅದು ತಿನ್ಕೊಂಡು ಆಮೇಲಿಂದ ನಾವು ಟಿಫಿನ್ ಕೆಲಸ ಮಾಡ್ಕೋಬೋದು. ಈಗ ಅದನ್ನು ಕ್ಯಾರೆಟ್ ತುರಿದಿರೋ ಕ್ಯಾರೆಟಿಂದ ಒಂದು ರೌಂಡ್ ಗಾರ್ನಿಶ್ ಮಾಡಿ, ಹಾಗೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ ಇನ್ನೊಂದು ರೌಂಡ್ ಮಧ್ಯದಲ್ಲಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಶ್ ಮಾಡಿ. ಅದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೊಳ್ಳಿ. ಮೆಣಸು ಎಲ್ಲ ಇರೋದು, ಮೆಣಸಿನ ಪುಡಿ ಎಲ್ಲ ಹಾಕಿರೋದ್ರಿಂದ ಮತ್ತೇನು ಹಾಕೋ ಅಗತ್ಯ ಇಲ್ಲ, ಇದನ್ನು ಈ ಥರ ಎಂಜಾಯ್ ಮಾಡ್ಬೋದು. ಇನ್ನೊಂದು ಥರ ಹೇಗೆ ಅಂತಂದರೆ, ಸ್ವಲ್ಪ ನಾವು ತೆಂಗಿನಕಾಯಿ ಪ್ರಿಯರಲ್ವಾ, ಸೊ ತೆಂಗಿನಕಾಯಿ ಹಾಕ್ಕೊಳ್ಳಿ ಒಂದು ಸತಿ ಒಂದು ರೌಂಡು. ಹಾಗೇನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಲಿಂಬೆಹಣ್ಣು ಹಿಂಡಬೇಕಂತಿಲ್ಲ, ಯಾಕಂದರೆ ಇದು ಒಂಥರ ಮೈಲ್ಡ್ ಆಗಿರುತ್ತೆ ಫ್ಲೇವರು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡೋದಕ್ಕೆ ಎಲ್ಲರಿಗೆ ನಮಸ್ಕಾರ.